सुरेश कृष्णमूर्ति कर्नाटक तेलंगाना मत आंध्र प्रदेश जोनल हेड आगे नानु कार्यनिर्वहिसुत्ता इद्दीनि नम्म CSB बैंक इदु मुंचे कैथोलिक सिरियन बैंक अंत करीता इद्रु ईग इदन्न CSB बैंक अंत करीतीवि इदर नूतन शाखेयन्नु नावु विजयनगरदल्लि इंदु प्रारंभिसुत्ता इद्दीवि विजयनगरद जनते मत्तु कर्नाटक जनते नावु ई कर्नाटकदल्लि इदु 18ने शाखे आगिदे इन्नु 37 शाखेगळन्नु नावु कर्नाटकदल्लि ಪ್ರಾರಂಭಿಸುತ್ತೇವೆ ಸೊ ಬಟ್ ಎಲ್ಲಾ ಪ್ರಾಡಕ್ಟ್ ಗಳು ಲಭ್ಯ ಇದೆ ಸೇವಿಂಗ್ಸ್ ಅಕೌಂಟ್ ಆಗಲಿ ಫಿಕ್ಸ್ಡ್ ಡಿಪಾಸಿಟ್ ಆಗಲಿ ರೆಕರೆಂಟ್ ಡಿಪಾಸಿಟ್ ಆಗಲಿ ಲಾಕರ್ ಫೆಸಿಲಿಟಿ ಮತ್ತೆ ಲೋನ್ ಫೆಸಿಲಿಟಿ ನಮ್ಮಲ್ಲಿ ಮುಖ್ಯವಾಗಿ ಚಿನ್ನದ ಮೇಲೆ ಅತಿ ಅಟ್ರಾಕ್ಟಿವ್ ಇಂಟರೆಸ್ಟ್ ರೇಟ್ ನೊಂದಿಗೆ ಸಾಲವನ್ನು ಕೊಡುತ್ತೇವೆ ಮತ್ತೆ ಪರ್ ಗ್ರಾಮ್ ಅತಿ ಹೆಚ್ಚು ಬೆಲೆನ ನಾವು ಕೊಡುತ್ತೇವೆ ಸೊ ಗೋಲ್ಡ್ ಲೋನ್ ಯಾರಿಗೆ ಇದು ತಗೋಬೇಕಂತ ಒಂದು ಮನಸ್ಸಿದೆಯೋ ಅವರು ಈ ಶಾಖೆಗೆ ಬಂದು ನಿಮ್ಮ ಗೋಲ್ಡ್ ಲೋನ್ ರೇಟ್ ಬೇರೆ ಅವರು ಕಮ್ಮಿ ಕೊಡ್ತಾರೆ ನಾವು ಹೆಚ್ಚು ಕೊಡ್ತೇವೆ ಮತ್ತೆ ಇಂಟರೆಸ್ಟ್ ರೇಟ್ ಸಹ ಕೆಲವೊಂದು NBFC ಅಂತ ಏನು ಹೇಳ್ತೀವಿ ಅವರು ಸ್ವಲ್ಪ ಇಂಟರೆಸ್ಟ್ ಜಾಸ್ತಿ ಚಾರ್ಜ್ ಮಾಡ್ತಾರೆ ನಾವು ಅಟ್ರಾಕ್ಟಿವ್ ರೇಟ್ ಅಲ್ಲಿ ಇಂಟರೆಸ್ಟ್ ಅನ್ನು ನಾವು ಕೊಡ್ತೇವೆ ಸರ್ ನಿಮ್ಮದು ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಸರ್ ನಮ್ಮದು ನ್ಯಾಷನಲೈಸ್ ಬ್ಯಾಂಕ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಏನು RBI ಕರೀತಾರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ ನಾವು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಮತ್ತೆ ನಿಮಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಾವು 100ನೇ ವರ್ಷವನ್ನು ಆಚರಿಸುತ್ತಾ ಇದ್ದೀವಿ ನವೆಂಬರ್ 26 1920 ನಲ್ಲಿ ಇದು ಸ್ಥಾಪಿತಗೊಂಡಂತ ಬ್ಯಾಂಕ್ ಕೇರಳನಲ್ಲಿ ಇದರ ಮೊದಲ ಶಾಖೆ ಪ್ರಾರಂಭಗೊಳ್ಳತು ಈಗ ದೇಶಾದ್ಯಂತ 430 ಕ್ಕೂ ಹೆಚ್ಚಿನ ಶಾಖೆಗಳಿವೆ ಈ ವರ್ಷದಲ್ಲಿ ಸುಮಾರು 150 ರಿಂದ 160 ಹೊಸ ಶಾಖೆಗಳನ್ನು ದೇಶಾದ್ಯಂತ ಪ್ರಾರಂಭಿಸುತ್ತಾ ಇದ್ದೀವಿ ಅದರಲ್ಲಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳಿದಂಗೆ 37 ಶಾಖೆಗಳು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಈ ಪ್ರದೇಶದಲ್ಲಿ ಸುಮಾರು 60 ಶಾಖೆಗಳನ್ನ ನಾವು ಈ ವರ್ಷದಲ್ಲಿ ಪ್ರಾರಂಭಿಸುತ್ತೇವೆ ಇದನ್ನೇ ಸೀನಿಯರ್ ಸಿಟಿಜನ್ ಗೆ ನಾವು 0.5% ಅಂದ್ರೆ 50 ಬೇಸಿಸ್ ಪಾಯಿಂಟ್ ಅಂತ ಹೇಳ್ತೇವೆ ಅದು ಹೆಚ್ಚು ಕೊಡ್ತೇವೆ ಅದು ಎಲ್ಲ ಬ್ಯಾಂಕಿನಲ್ಲಿ ಏನು ಕೊಡ್ತೇವೆ ಅದೇ ತರ ನಮ್ಮಲ್ಲಿ ಸರ್ ವಿಜಯನಗರದಲ್ಲಿ ಅಲ್ಲ ಹೌದು ನಮ್ಮ ಬ್ಯಾಂಕ್ ಸರ್ವಿಸ್ ಗೆ ನಾವು ಹೆಚ್ಚು ಫೇಮಸ್ ಮತ್ತೆ ನಾನು ಹೇಳಿದಂಗೆ ನಮ್ಮಲ್ಲಿ ಎಲ್ಲಾ ತರಹದ ಸಾಲ ಸೌಲಭ್ಯತೆ ಮತ್ತು ಖಾತೆಗಳನ್ನು ತೆರೀಬಹುದು ಹೆಚ್ಚಿನ ಅಂಶ ನಾನು ಹೇಳಿದಂಗೆ ಚಿನ್ನದ ಮೇಲಿನ ಸಾಲ ನಮ್ಮಲ್ಲಿ ಹೆಚ್ಚು ಅಟ್ರಾಕ್ಟಿವ್ ಆಗಿ ಸಿಗೋದ್ರಿಂದ ಸುಮಾರು ಈಗಿನ ಈ ಪ್ಯಾಂಡಮಿಕ್ ಇದು ಅಂದ್ರೆ ಕೊರೋನಾ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಸುಮಾರು ಗ್ರಾಹಕರು ಸುಮಾರು ಕಸ್ಟಮರ್ಸ್ ಚಿನ್ನವನ್ನು ಅಡ ಇಟ್ಟು ಅದರ ಮೇಲೆ ಸಾಲ ಪಡೀತಾ ಇದ್ದಾರೆ ಸೊ ಅವರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಮತ್ತು ಗ್ರಾಮಿಗೆ ಹೆಚ್ಚಿನ ಇದು ಏನೋ ಪರ್ ಗ್ರಾಮ್ ಹೆಚ್ಚಿನ ರೇಟ್ ಸಿಕ್ಕಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಸೊ ಅವರು ಈ ವ್ಯವಸ್ಥೆಯನ್ನ ನಮ್ಮ ಶಾಖೆಯಲ್ಲಿ ಪಡೆಯಬಹುದು ಸರ್ ಎಷ್ಟು ಪರ್ಸೆಂಟೇಜ್ ನಿಮ್ಮದು ಬಡ್ಡಿ ಇದೆ ಸರ್ ಚಿನ್ನದ ಮೇಲಿನ ಸಾಲಕ್ಕೆ ನಾವು ಸುಮಾರು ಏನಿಲ್ಲ ಅಂದ್ರು 12% ನಲ್ಲಿ ನಾವು ಸಾಲವನ್ನು ಕೊಡ್ತೇವೆ ಪರ್ ಗ್ರಾಮ್ ನಾನು ಏನ್ ಹೇಳಿದೆ ಅದು ಸುಮಾರು 4,000 ರೂಪಾಯಿ ವರೆಗೆ ನಾವು ಕೊಡ್ತೇವೆ ಸರ್ ಬೆಂಗಳೂರಲ್ಲಿ ಎಷ್ಟು ಶಾಖೆ ಇದೆ ಬೆಂಗಳೂರಿನಲ್ಲಿ 11 ಶಾಖೆ ಇದೆ ಇದು 12ನೇ ಶಾಖೆ ಬೆಂಗಳೂರು ಮತ್ತು ಸುತ್ತಮುತ್ತ ಬೆಂಗಳೂರು ಅಂದ್ರೆ ನಾನು ಬರೀ ಬೆಂಗಳೂರು ಒಂದೇ ಹೇಳ್ತಾ ಇಲ್ಲ ಸುತ್ತಮುತ್ತ ಅಂದ್ರೆ ಯಲಹಂಕ ಆಗ್ಲಿ ದಾಸರಳ್ಳಿ ಆಗ್ಲಿ ಬೊಮ್ಮಸಂದ್ರ ಆಗ್ಲಿ ಅಲ್ಲಿ ಸಹ ನಮ್ಮ ಶಾಖೆಗಳಿವೆ ಇದೆಲ್ಲ ಸೇರಿಸಿ ನಮ್ಮದು ಇದು 12ನೇ ಶಾಖೆ ನಾನು ಸುರೇಶ್ ಕೃಷ್ಣಮೂರ್ತಿ ಅಂತ ನಾನು ಝೋನಲ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಬ್ಯಾಂಕಿನಲ್ಲಿ ಕ್ಲಸ್ಟರ್ ಹೆಡ್ ಆಗಿ ಕೆಲಸ ಮಾಡ್ತೀನಿ ಕರ್ನಾಟಕ ಸ್ಟೇಟ್ ಆಗಿ ಇವತ್ತಿನ ದಿವಸ ವಿಜಯನಗರ ಶಾಖೆ ಉದ್ಘಾಟನೆ ಆಗಿದೆ ಏನಪ್ಪ ನಮ್ಮ ಇಂಪಾರ್ಟೆನ್ಸ್ ನಮ್ಮ ಈ ಬ್ರಾಂಚ್ ಅಲ್ಲಿ ಎಲ್ಲ ಬ್ರಾಂಚ್ ವಿಜಯನಗರಲ್ಲಿದೆ CSB ದಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದ್ರೆ ಒಂದು ಎಲ್ಲಾ ಬ್ಯಾಂಕಿನ ಸರ್ವಿಸ್ಗಳು ಶಾಖೆದಲ್ಲಿ ಸಿಗುತ್ತೆ ನಾರ್ಮಲಿ ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕಿಗೆ ಹೋದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಸರ್ವಿಸ್ ಸಿಗಲ್ಲ ಕೆಲವೊಂದು ಪ್ರಾಡಕ್ಟ್ ಸಿಗೋದು ಸೆಂಟ್ರಲ್ ಆಫೀಸ್ ಹೋಗಬೇಕು ಅಥವಾ ಝೋನಲ್ ಆಫೀಸ್ ಹೋಗಬೇಕು ಇಲ್ಲಿ ಕಸ್ಟಮರ್ಸ್ ಕರೆಂಟ್ ಅಕೌಂಟ್ ತೆಗಿಬಹುದು ಸೇವಿಂಗ್ಸ್ ಅಕೌಂಟ್ ತೆಗಿಬಹುದು ಗೋಲ್ಡ್ ಲೋನ್ ತೆಗಿಬಹುದು ಟೂ ವೀಲರ್ ಲೋನ್ ಇದೆ ಹೋಮ್ ಲೋನ್ಸ್ ಇದೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಎಲ್ಲಾನು ಪಡಿಬಹುದು
ಮುಖ್ಯವಾಗಿ ವಿಜಯನಗರದಲ್ಲಿ ತುಂಬಾ ಬಿಸಿನೆಸ್ ಇದೆ. ನಾವೇನ್ ಹೇಳ್ತೀವಿ ರಿಟೇಲ್ ಕಸ್ಟಮರ್ಸ್ ಅಂತ ಹೇಳ್ತೀವಿ. ಅವ್ರಿಗೆಲ್ಲರಿಗೂ ಈಗ ಡಿಜಿಟಲ್ ವರ್ಲ್ಡ್ ಅಲ್ಲಿ ಅವ್ರಿಗೆ ಸ್ವೈಪ್ ಮಷಿನ್ ಬೇಕಾಗುತ್ತೆ, ಪಾಸ್ ಮಷಿನ್ ಅಂತ ಹೇಳ್ತೀವಿ. ಅದರಲ್ಲೂ ಸಹ ಬ್ಯಾಂಕ್ ವೆರಿ ಕಾಂಪಿಟೇಟಿವ್ ರೇಟ್ ಇದೆ. ಓಕೆ, ಕಸ್ಟಮರ್ಸ್ ನಾವು ಅಪರೆಂಟ್ ಅಕೌಂಟ್ ಓಪನ್ ಮಾಡಿದ್ರೆ ಎಂ ಸ್ವೈಪ್ ಮಷಿನ್ ಅಂತ ಪಡ್ಕೊಂಡು ಡಿಜಿಟಲಿ ದೇ ಕ್ಯಾನ್ ಬ್ಯಾಂಕ್ ವಿತ್ ಅಸ್. ಇದೊಂದು ನಮ್ಮಲ್ಲಿ ಸೌಲಭ್ಯ ಇದೆ ಸರ್. ಇಂಡಿಯಾದಲ್ಲಿ ನಿಮ್ದು ಎಟಿಎಂ ಕೂಡ ಎಷ್ಟಿದೆ? 300. 300 ಕ್ಕಿಂತ ಹೆಚ್ಚಿನ ಎಟಿಎಂ ಇದೆ. ಬರುವ ದಿನಗಳಲ್ಲಿ ಬ್ರಾಂಚ್ ಹ್ಯಾಕ್ ಹೆಚ್ಚಾಗ್ತಾ ಹೋಗ್ತದೆ, ಹಾಗೆ ಎಟಿಎಂ ಜಾಸ್ತಿ ಆಗ್ತಾ ಹೋಗ್ತದೆ. ಕರ್ನಾಟಕದಲ್ಲಿ ಇನ್ನ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಮುಂಬರುವ ದಿವಸಗಳಲ್ಲಿ ದಿನಗಳಲ್ಲಿ ಇನ್ನ ಜಾಸ್ತಿ ಬ್ರಾಂಚ್ ಗಳು ಬರ್ತಾ ಇದೆ. ಹತ್ತಿರದಲ್ಲೇ ನಮ್ದು ಇನ್ನ ನೆಲಮಂಗಲ ಬ್ರಾಂಚ್ ಬರುತ್ತದೆ, ಮಲ್ಲೇಶ್ವರಂ ಬರ್ಬೋದು, ಬಸವೇಶ್ವರನಗರ, ಈ ತರ ಎಲ್ಲಾ ಪ್ರದೇಶಗಳಲ್ಲಿ ಬ್ರಾಂಚಸ್ ಬರ್ತಾ ಇದೆ. ಸೊ ದಟ್ ಯಾವುದೇ ಕಸ್ಟಮರ್ ಎಲ್ಲೂ ಬೇರೆ ಕಡೆ ಹೋಗಬೇಕಲ್ಲ, ಆಯಾ ನಗರದಲ್ಲಿ ಆಯಾ ಏರಿಯಾದಲ್ಲಿ ಕಸ್ಟಮರ್ಸ್ ಬ್ರಾಂಚಿನ ಸೌಲಭ್ಯ ತಗೊಳ್ಬಹುದು. ಸರ್, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಸುಮಾರು ಹಾಫ್ ಕೊಡ್ತೀವಿ. ಒಂದು ಮಾತು ಮಾಹಿತಿ ಹೇಳಿದೆ, ಡಿಜಿಟಲ್ ವರ್ಲ್ಡ್ ಅಲ್ಲಿ ನಾವು 100 ವರ್ಷ ನಾವೀಗ ಬ್ಯಾಂಕಿಂಗ್ ಮುಗಿಸ್ತಾ ಇದೀವಿ. ಹಾಗಂತ ನಾವು ಓಲ್ಡ್ ಏಜ್ ಬ್ಯಾಂಕ್ ಇಲ್ಲ, ಇಟ್ಸ್ ಎ ನ್ಯೂ ಏಜ್ ಬ್ಯಾಂಕ್. ನ್ಯೂ ಏಜ್ ಬ್ಯಾಂಕ್ ಅಂತಂದ್ರೆ ಒಬ್ಬ ಕಸ್ಟಮರ್ ಇವತ್ತು ಬೇಕಾಗಿದೆಯೇನಪ್ಪ ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯ. ಇವೆರಡರಲ್ಲೂ ಈ ಎರಡು ಪ್ಲಾಟ್ಫಾರ್ಮ್ ಅಲ್ಲೂ ಬ್ಯಾಂಕ್ ತುಂಬಾ ಒಂದು ಆಧುನಿಕ ಟೆಕ್ನಾಲಜಿಯಿಂದ ಅಳವಡಿಸುತ್ತೆ. ನಮ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಸೀಮ್ಲೆಸ್ ಆಗಿದೆ, ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಸಹ ಕಸ್ಟಮರ್ ತುಂಬಾ ಟ್ರಾನ್ಸಾಕ್ಷನ್ಸ್ ನ ಮಾಡಬಹುದು. ಅದಲ್ಲದೆ ಎಲ್ಲಾ ಬ್ರಾಂಚಸ್ ಅಲ್ಲಿ ಬಂದು ವಿಸಿಟ್ ಮಾಡಬಹುದು. ಸರ್, ಒಟ್ಟಾರೆ ಹೇಳಿದ್ರೆ ಒಂದು ಬ್ಯಾಂಕ್ ನಾವು ಆಚರಿಸ್ತಾ ಇದೀವಿ. ಈ 100 ವರ್ಷದಲ್ಲಿ ನಾವು ಕಸ್ಟಮರ್ಸ್ ಗೆ ಸರ್ವಿಸ್ ಕೊಟ್ಟಿದ್ದೀವಿ, ಇನ್ನ ಮುಂದೂ ಜಾಸ್ತಿ ಸರ್ವಿಸ್ ಕಸ್ಟಮರ್ಸ್ ಕೊಡ್ತೀವಿ. ವಿಜಯನಗರ ಜನತೆಗೆ ಏನ್ ಹೇಳ್ಬೇಕಂದ್ರೆ, ವಿಜಯನಗರ ಮತ್ತು ಸುತ್ತಮುತ್ತ ಜನತೆಗೆ ಏನ್ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಬ್ಯಾಂಕಿಂಗ್ ರಿಕ್ವೈರ್ಮೆಂಟ್ ಗೂ ಈ ಶಾಖೆಯಲ್ಲೇ ನಿಮಗೆ ಸರ್ವಿಸ್ ಸಿಗುತ್ತೆ. ಬೇರೆ ತರ ಏನು ಇರಬೇಕು ಹೋಗಬೇಕು. ನೇಮ್ ಪ್ಲೀಸ್ ಸರ್? ಕಿರಣ್ ಜೋಶಿ ಅಂತ, ನಾನು ಕ್ಲಸ್ಟರ್ ಹೆಡ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಸರ್ವಿಸ್ ಕೊಡ್ತೀರಾ?